ವೀಕ್ಷಕರೇ ನಮಸ್ಕಾರ 2023 ರ ವಿಧಾನಸಭೆ ಚುನಾವಣೆ ರಣ ರಂಗೇರ್ತಾ ಇದೆ ಅದರಲ್ಲೂ ಕೂಡ ರಾಜಕಾರಣ ಅಂತಂದ್ರೆ ಮಂಡ್ಯ ಸುದ್ದಿನ ಇಂಡಿಯಾ ಮಾತಾಡುತ್ತೆ ನನಗೆ ಮಂಡ್ಯ ರಾಜಕಾರಣ ಅದರಲ್ಲೂ ಕೂಡ ನಾಗಮಂಗಲದ ರಾಜಕಾರಣ ಇದೆಯಲ್ಲ ಬಹಳ ರೋಚಕ ನನ್ನ ಜೊತೆ ಹೇಗಿದ್ದಾರೆ ಚೇತನ್ ಗೌಡರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗ್ ನಡೀತಿದೆ ಎಲ್ಲ ಚೆನ್ನಾಗಿ ನಡೀತಿದೆ ಸರ್ 2013 ರಲ್ಲಿ ವಿಧಾನಸಭೆ ಚುನಾವಣೆ ಕಂಟೆಸ್ಟ್ ಮಾಡಿದ್ರಿ ಪದ್ಮನಾಭನಗರ ಹೌದು 89 ಚುನಾವಣೆ 94 ರಲ್ಲಿ ನಿಮ್ಮ ತಂದೆ ಇಂಡಿಪೆಂಡೆಂಟ್ ಎಂಎಲ್ಎ ನಾಗಮಂಗಲ ಮತ್ತೆ ಪಕ್ಷಗಳಿಗೆ ಹೋದ್ರು ಸಹ ಕಾಂಗ್ರೆಸ್ ಬಿಜೆಪಿ ಅಂಡ್ ಜೆಡಿಎಸ್ ತಂದೆ ರಾಜಕಾರಣದ ಒಂದು ಅವಕಾಶ ಪಡ್ಕೊಳ್ಳಿಕ್ ಸಾಧ್ಯ ಆಗಲಿಲ್ಲ ಮಂಡ್ಯ ಲೋಕಸಭಾ ಬೈ ಎಲೆಕ್ಷನ್ ಗೆದ್ದಿದ್ ಬಿಟ್ರೆ ಸೊ ಮತ್ತೆ ಪಕ್ಷೇತರರಾಗಿ ತಮ್ಮ ಅಗ್ನಿ ಪರೀಕ್ಷೆಗೆ ಒಟ್ಕೊಂಡಿದ್ದೀರಿ ಇವತ್ತು ನಾಗಮಂಗಲದಲ್ಲಿ ಏನ ಕಾನ್ಫಿಡೆನ್ಸ್ ಮತ್ತೆ ನಮ್ಮ ಜನನೂ ಸಹಿತ ಬಯಸಿದ್ದಾರೆ ಸರ್ ಕಳೆದ 25 ವರ್ಷದಿಂದ ಅಭಿವೃದ್ಧಿ ವಂಚಿತವಾಗಿದೆ ಯಾಕಂದ್ರೆ ನಾನು ಪ್ರತಿದಿನ ಕ್ಷೇತ್ರದಲ್ಲಿ ಇದ್ದು ಓಡಾಡ್ತಾ ಇರ್ಬೇಕು ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಅಭಿವೃದ್ಧಿ ಕುಂಠಿತವಾಗಿದೆ ಬರೀ ಪೇಪರ್ಸ್ ಮೇಲಿದೆ ಇಷ್ಟು ಕೆಲಸ ಮಾಡಿದೀವಿ ಅಷ್ಟು ಕೆಲಸ ಮಾಡಿದೀವಿ ಅಂತ ಹೇಳಿ ಕಣ್ಣು ಕಾಣಿಸುವಂಥ ಕೆಲಸ ಯಾವುದೂ ಇಲ್ಲ ಹಾಗಾಗಿ ಎಲ್ಲ ಜನನೂ ಸಹಿತ ಬೇಸತ್ತಿ ಈ ಬಾರಿ ಪಕ್ಷೇತರವಾಗಿ ಶಿವರಾಮೇಗೌಡರನ್ನ ಕೈ ಹಿಡಿಬೇಕು ಅಂತ ಹೇಳಿ ಒಂದು ಜನ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದಾರೆ ಬರ್ತಾ ಇದ್ದಾರೆ ಆಲ್ರೆಡಿ ಬಂದಿದ್ದಾರೆ ಒಂದು ವಿಚಾರ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಕೂಡ ನೀವು ನಿಮ್ದೇ ಆದಂತ ಯಂಗ್ ಜನರೇಷನ್ ರಾಜಕಾರಣ ಮಾಡಿದವರು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಒಡನಾಟ ಇತ್ತು ಇದ್ದವರು ಇಷ್ಟೊಂದು ಪ್ರಭಾವಿ ನಾಯಕರಾಗಿ ಶಿವರಾಮೇಗೌಡರು ಈ ಬಾರಿ ಯಾಕೆ ಇಂಡಿಪೆಂಡೆಂಟ್ ಅನ್ನೋ ಆಪ್ಷನ್ ಇಟ್ಕೊಂಡ್ರು ಅಂತ ಸರ್ ಅವರು ಜೆಡಿಎಸ್ ಪಕ್ಷದಿಂದ ಸಂಸದರಾಗಿ ಇಳಿದ್ಮೇಲೆ ಜೆಡಿಎಸ್ ಪಕ್ಷದಲ್ಲಿದ್ದರು ಅವ್ರನ್ನ ಕಾರಣಾಂತರಗಳಿಂದ ಜೆಡಿಎಸ್ ಪಕ್ಷದ ವರಿಷ್ಠರು ಅವ್ರನ್ನ ಉಚ್ಚಾಟನೆ ಮಾಡಿದ್ರು ಹಾಗಾಗಿ ನೋ ಆಪ್ಷನ್ಸ್ ಲೆಫ್ಟ್ ಪಕ್ಷೇತರನೇ ನಾಗಮಂಗಲದ ಇತಿಹಾಸ ವೀಕ್ಷಕರೇ ಹಲವು ಬಾರಿ ಪಕ್ಷೇತರ ಶಾಸಕರನ್ನ ಗೆಲ್ಸಂತ ಇತಿಹಾಸ ನಾಗಮಂಗಲಕ್ಕಿದೆ ಎರಡು ಬಾರಿ ಪಕ್ಷೇತರ ನಿಮ್ ತಂದೆ ಯಾವುದೇ ಪಾರ್ಟಿ ಮುಲಾಜ್ ಇಲ್ದೇನೆ ಹಂಗಿಲ್ದೇನೆ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಮತ್ತಾಗ ನೀವು ಪಾರ್ಟಿ ನಳಗೋದ್ರಿ ಅಂತ ಅವತ್ತಿನ ರಾಜಕೀಯ ಕಾಲಘಟ್ಟ ಆಗಿತ್ತು ಪಕ್ಷಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು ಹೋಗಿದ್ರು ಬಟ್ ಇನ್ ಮುಂದಕ್ಕೆ ಆ ನಿರ್ಧಾರ ತಗೊಳ್ಳಲ್ಲ ಅಂತ ಹಳೆಯ ನಾಗಮಂಗಲ ಕ್ಷೇತ್ರಕ್ಕೂ ಹೊಸ ನಾಗಮಂಗಲ ಕ್ಷೇತ್ರಕ್ಕೂ ಬಹಳ ವ್ಯತ್ಯಾಸ ಇದೆ ಈ ಕೊಪ್ಪ ಭಾಗ ಕೂಡ ಹಳೆಯ ಮದ್ದೂರು ವಿಧಾನಸಭಾ ಕ್ಷೇತ್ರದ ಕೊಪ್ಪ ಭಾಗ ಸಹ ನಾಗಮಂಗಲಕ್ಕೆ ಸೇರಿದೆ ಅಲ್ಲೆಲ್ಲ ಒಂದು ಟ್ರೆಂಡ್ ಏನು ಅಂತಂದ್ರೆ ಈ ಸರಿ ಚುನಾವಣೆ ಕಣದಲ್ಲಿ 3 ಜನ ಇಲ್ಲ 4 ಜನ ಇದ್ದಾರೆ ಅಂತ ಚಲುರಾಯಸ್ವಾಮಿ ಸುರೇಶ್ ಗೌಡರು ಪಕ್ಷದ ಒಂದು ಅಭ್ಯರ್ಥಿಗಳಾದರು ಶಿವರಾಮೇಗೌಡರು ಇಂಡಿಪೆಂಡೆಂಟ್ ಆದರೆ ಶಿವರಾಮೇಗೌಡರು ಮತ್ತೊಂದು ಶಕ್ತಿ ರೀತಿ ಚೇತನ್ ಗೌಡ ಚೇತನ್ ಗೌಡರ ಮೇಲೆ ನಿರೀಕ್ಷೆಗಳು ಕೂಡ ಜಾಸ್ತಿ ನಾಗಮಂಗಲದಲ್ಲಿ ಯಾಕೆ ಅಂತ ನಾನೊಬ್ಬ ಯುವಕ ಇದ್ದೀನಿ ಹಾಗಾಗಿ ಯುವಕರೆಲ್ಲರೂ ಒಬ್ಬ ಯುವಕ ಅವ್ರಿಗೆ ಒಬ್ಬ ಲೀಡರ್ ಆಗಿರ್ಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನನ್ನ ಕೆಲಸ 99 ಆದ್ಮೇಲೆ ತಂದೆ ಅಲ್ಲಿ ಎಂಎಲ್ಎ ಆಗಿರಲಿಲ್ಲ ಸಂಸದರ 6 ತಿಂಗಳು ಅನ್ನೋದು ಬಿಟ್ಟರೆ ಇಷ್ಟು ವರ್ಷ ನಿಯರ್ಲಿ 25 ಇಯರ್ಸ್ ಅಂತ ಲೆಕ್ಕ ಹಾಕೋಬಹುದು 24-25 ವರ್ಷ ಮತ್ತೆ ನಾಗಮಂಗಲ ಜನ ನಿಮಗೆ ಅವಕಾಶ ಕೊಡ್ತಾರೆ ಅಂತ ಯಾವ ನಂಬಿಕೆ ಇಟ್ಕೊಂಡಿದ್ದೀರಿ ಅಂತ ಸರ್ ನಾನು ಕಳೆದ ವರ್ಷ ಈ ಜಿಲ್ಲಾ ಪಂಚಾಯತಿ ಚುನಾವಣೆ ಅನೌನ್ಸ್ ಆದ್ಮೇಲೆ ನನ್ನ ಸ್ವಕ್ಷೇತ್ರ ಬೆಂಗಳೂರಿನ ಹೋಬಳಿಯಿಂದ ಮತ್ತು ನಮ್ಮ ತಾಲೂಕಿನಿಂದ 106 ಜನ ಬೆಂಗಳೂರಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಬಂದು ಇಲ್ಲ ನೀವು ಜಿಲ್ಲಾ ಪಂಚಾಯತಿಗೆ ಬರಬೇಕು ಅಂತೇಳಿ ಮನವಿ ಮಾಡಿದಾಗಲೇ ಜನ ನಮ್ಮಲ್ಲಿ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಒಂದು ಭರವಸೆ ಮತ್ತು ಒಂದು ನಂಬಿಕೆ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು ನಿಮ್ಮ ತಂದೆಯವ್ರನ್ನ ಸೋಲಿಸಿ ಚುನಾವಣೆ ಗೆದ್ದಂತ ಚಲರಾಯಸ್ವಾಮಿ ಅವ್ರನ್ನ ಕಳೆದ ಬಾರಿ ಚುನಾವಣೆ 47,000 ಅಂತರದಲ್ಲಿ ಸೋಲಿಸಿದ್ರು ನಿಮ್ಮ ತಂದೆಯವ್ರ ಭಾಗ ಆಗಿದ್ದಂತ ಜೆಡಿಎಸ್ ಅಂದ್ರೆ ಪಾರ್ಟ್ ಆಫ್ ದ ಪಾರ್ಟಿ ಆಗಿದ್ರು 1,00,000 ಚಿಲ್ಲರೆ ಮತಗಳನ್ನ ಪಡ್ಕೊಂಡ್ರು ಈ ಗ್ಯಾಪ್ ಅಲ್ಲಿ ಶಿವರಾಮೇಗೌಡರು ತನ್ನದೇ ಆದಂತ ಮತಗಳನ್ನ ಸೆಳೆದು ಚುನಾವಣೆ ಗೆಲ್ತಾರೆ ಅನ್ನೋ ಭರವಸೆ ನಿಮ್ಗಿದೆಯಾ ಸರ್ ಜನ ನಿರ್ಧಾರ ಮಾಡಿದ್ದಾರೆ ಸರ್ ಈ ಬಾರಿ ಬದಲಾವಣೆ ಮಾಡಬೇಕು ಅಂತ ಜನ ನಿರ್ಧಾರ ಮಾಡಿದ್ದಾರೆ ಕಳೆದ 25 ವರ್ಷದಿಂದ ಎಲ್ಲಾ ರಾಜಕೀಯ ಪಕ್ಷಗಳನ್ನ ನೋಡಿ ಬೇಸತ್ತು ಪಕ್ಷೇತರವಾಗಿ ಗೆಲ್ಲಿಸಬೇಕು ಅಂತ ನಿಂತಿದ್ದಾರೆ ಎಸ್ ಹಿಂಗ ಹಳೆ ಜನರೇಷನ್ ಓಟ್ ಕೇಳಕ್ಕೆ ಶಿವರಾಮೇಗೌಡರು ಹೊಸ ಜನರೇಷನ್ ಓಟ್ ತರಕ್ಕೆ ಚೇತನ್ ಗೌಡರು ನಿಮ್ಮಿಬ್ರು ಕಾಂಬಿನೇಷನ್ ಬಗ್ಗೆ ಅಷ್ಟೊಂದು ನಂಬಿಕೆನಾ ಅಂತ ಸರ್ ಜನ ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಆ ರೀತಿ ಹೋಗ್ತದೆ ಒಂದು ವಿಚಾರ ನಿಮ್ಮ ತಂದೆಯವರು 2 ಬಾರಿ ಎಂಎಲ್ಎ ಆಗಿದ್ರು ಸುರೇಶ್ ಗೌಡರು 2008 ರಲ್ಲಿ ಕಾಂಗ್ರೆಸ್ ಇಂದ 18 ರಲ್ಲಿ ಜೆಡಿಎಸ್ ಇಂದ ಅಂಡ್ ಚಲುರಾಯಸ್ವಾಮಿ ಅವರು 99 2004 ಮತ್ತು 2013 ಜೆಡಿಎಸ್ ಇಂದ ಗೆದ್ದಿದ್ರು ಈ 3 ಬಾರಿ ಒಟ್ಟಿಗೆ ಚುನಾವಣೆ ಫೇಸ್ ಮಾಡಿರಲ್ಲ ಯಾರು ಫಸ್ಟ್ ಟೈಮ್ ಇನ್ ಇದರಲ್ಲಿ ಇಂಥ ಸನ್ನಿವೇಶದಲ್ಲಿ ಈ 3 ಜನನು ಕೂಡ ಎಂಎಲ್ಎ ಆಗಿದ್ದರು ಒಂದ್ಸರಿ ಜಾಸ್ತಿ ಚಲುರಾಯಸ್ವಾಮಿ ಕ್ಷೇತ್ರಕ್ಕೆ ಯಾರ ಕೊಡುಗೆ ಜಾಸ್ತಿ ಅನ್ಸುತ್ತೆ ತಮಗೆ ಸಹಜವಾಗಿ ನೀವ್ ಹೇಳ್ಬೋದು ಇಲ್ಲ ನಮ್ಮ ತಂದೆಯವ್ರ ಕಾಲದಲ್ಲಿ ಜಾಸ್ತಿ ಕೆಲಸ ಆಗಿದೆ ಅಂತ ಈ ಕೆಲವರು ಹೇಳ್ತಾರಪ್ಪ 350 ಹಳ್ಳಿಗೆ ಏನೋ ಚಿಲ್ಲರೆ ಊರಿಗೆ ನೀರು ಕೊಟ್ಟಿದ್ದೆ ಶಿವರಾಮೇಗೌಡರು ನಾಗಮಂಗಲಕ್ಕೆ ಅಂತ ಹೇಳ್ತಾರೆ ಕೆಲವರು
ಸೊ ಅದಾದ್ಮೇಲೆ ಏನು ಡೆವಲಪ್ಮೆಂಟ್ ರೆಕಗ್ನೈಸ್ ನಾಗಮಂಗಲ ಓಕೆ ನಿಮ್ಮ ವಿಷನ್ ಏನು ನಾಗಮಂಗಲಕ್ಕೆ ಏನು ಮಾಡ್ತೀರಿ ಸರ್ ನಾಗಮಂಗಲಕ್ಕೆ ವಿಷನ್ ಬಹಳ ಬಹಳಷ್ಟು ವಿಚಾರಗಳಿದೆ ಹೆಲ್ತ್ ಆರೋಗ್ಯ ಎಜುಕೇಷನ್ ವಿದ್ಯೆ ನೀಡುವುದು ಮತ್ತು ಅಭಿವೃದ್ಧಿ ಇವತ್ತು ನೂರಾರು ಮಾತುಗಳು ಆಡ್ತಾರೆ ನಾನು ಎಲ್ಲ ಹಳ್ಳಿಗಳು ಸುತ್ತಿದ್ದೀನಿ ಯಾವ ಹಳ್ಳಿಗಳಲ್ಲೂ ರಸ್ತೆ ಮಾರ್ಗ ಆಗಿರ್ಬೋದು ಅಟ್ಲೀಸ್ಟ್ ಒಂದು ಟೂ ವೀಲರ್ ಅಷ್ಟು ಸಹಿತ ಇಲ್ಲ ಸರ್ ಚೇತನ್ ಗೌಡರು 2013 ಪದ್ಮನಾಭನಗರ ಚುನಾವಣೆಯನ್ನ ಸೋತ ನಂತರ ಮತ್ತೆ ಇಲ್ಲೇ ಶ್ರಮ ಹಾಕಿದ್ರೆ ಅಲ್ಲಿ ಅಶೋಕ್ ಸೋಲ್ಸ್ಬಿಟ್ಟು ಎಂ ಎಲ್ ಎ ಆಗ್ಬೋದಿತ್ತು ಪದ್ಮನಾಭನಗರ ಯಾಕೆ ಸುಮ್ಮನೆ ಹಿಂದೇಟ್ ಹಾಕಿದ್ರು ಹಿಂದೆ ಜೆ ಹಾಕಿಟ್ರು ಅಂತ ಒಂದಷ್ಟು ಪ್ರಶ್ನೆ ಮಾಡ್ತಾರೆ ಸರ್ ಏನಾಯ್ತು ತಂದೆಯವರು ಪಕ್ಷ ಚೇಂಜ್ ಮಾಡಿದ್ದು ಸ್ವಲ್ಪ ಅದು ನನ್ನ ಭವಿಷ್ಯದ ಮೇಲೂ ಸ್ವಲ್ಪ ಒಂದು ತೊಂದರೆ ಆಯ್ತು ಹಾಗಾಗಿ ಅಪ್ಪ ಒಂದು ಪಕ್ಷ ಮಗ ಒಂದು ಪಕ್ಷ ಇರೋದು ಬೇಡ ಅಂತ ಹೇಳಿ ನಮ್ಮ ತಾಲೂಕಿನ ಜನ ನಮ್ಮ ಲೀಡರ್ಗಳೆಲ್ಲ ಏನೋ ಒಂದು ಸಲಹೆ ನೀಡಿದ್ರು ಆ ಸಲಹೆ ಮೇಲೆ ನಾನು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಈಗ ಪಕ್ಷೇತರನಾಗಿ ತಂದೆಯವ್ರ ಜೊತೆಗೆ ಇದ್ದೀನಿ ಸರ್ ಓಕೆ ಒಂದು ಪಕ್ಷ ಅಂತಂದ್ರೆ ಆ ಪಕ್ಷ ಕಾರ್ಯಕರ್ತರು ಇರ್ತಾರೆ ಆ ಕಾರ್ಯಕರ್ತರು ಆ ಪಕ್ಷಕ್ಕೋಸ್ಕರ ಕೆಲಸ ಮಾಡೋರು ಇರ್ತಾರೆ ಪಕ್ಷನೇ ಇಲ್ಲದೆ ಚುನಾವಣೆ ಮಾಡ್ತೀನಿ ಅನ್ನೋ ಸವಾಲು ಆಗಲೇ ನೀವು ಆಗಲೇ 2000 ಸಾಬೀತು ಮಾಡಿದ್ದೀರಿ ಗೆದ್ದಿದ್ದೀರಿ ಏನು ಪಕ್ಷೇತರ ಚುನಾವಣೆ ಏನು ನಿಮ್ಮ ತಂದೆಯವ್ರಿಗೇನು ಹೊಸದಲ್ಲ ಬಟ್ ಅವತ್ತಿಗೂ ಇವತ್ತಿಗೂ ರಾಜಕಾರಣ ಭಾಳ ಬದಲಾಗಿದೆ ಬಟ್ ಇವತ್ತಿನ ಸನ್ನಿವೇಶದಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಈ ಪಕ್ಷೇತರ ಅನ್ನೋ ಹೆಸರು ಪಕ್ಷೇತರವಾಗಿ ಚುನಾವಣೆ ಮಾಡೋದು ಈಸಿ ಟಾಸ್ಕ ಸರ್ ಯಾವ ಯಾವ ಪಕ್ಷದಲ್ಲಿದ್ರು ಸಹಿತ ಚುನಾವಣೆ ಅನ್ನೋದು ಈಸಿ ಟಾಸ್ಕ್ ಅಲ್ಲ ಹೌದಾ ಚುನಾವಣೆ ಅನ್ನೋದು ಚುನಾವಣೆ ಮಾಡ್ಲೇಬೇಕಲ್ಲ ಸರ್ ಅದರಲ್ಲಿ ಪಕ್ಷೇತರ ಆದ್ರೆ ನಮ್ಗೆ ಯಾವುದೇ ಒಂದು ಪಕ್ಷದ ಹಂಗಿರಲ್ಲ ಯಾರನ್ನ ಕಾಯ್ಬೇಕಾಗಿಲ್ಲ ನಮ್ಮ ತಾಲೂಕಿನ ಜನ ಮತದಾರರೇ ನಮಗೆ ಹೈಕಮಾಂಡ್ ಅವರೇ ನಮಗೆ ಬಿ ಫಾರ್ಮ್ ಕೊಟ್ಟವರು ಅವರೇ ನಮ್ಮನ್ನ ಗೆಲ್ಸಿ ಇರ್ತಾರೆ ನಾಗಮಂಗಲದಲ್ಲಿ ಹೇಗೆ ಅಂತಂದ್ರೆ ಈ ಜೋಡೆತನ ಅನ್ನೋ ಪದ ಅವಾಗಲೂ ರಾಜಕಾರಣದಲ್ಲಿ ಚಾಲ್ತಿಲಿದೆ ಈ ಶಿವರಾಮೇಗೌಡರು ಚೇತನ್ ಗೌಡರು ಜೋಡೆತನ ರೀತಿ ಕೆಲಸ ಮಾಡ್ತಾವ್ರೆ ಇನ್ನೊಂದು ಕಡೆಗಳಿಗೆ ಟಾಸ್ಕ್ ಇದೆ ಸುಧಕ್ ಅನ್ನು ಸಹ ಗ್ರೌಂಡ್ ಬಂದು ಪ್ರಚಾರ ಕಾಡಿ ಕಳಿತಾರೆ ಅಂತ ಒಂದು ಮಾತಿದೆ ಬರ್ತಾರ ಸುಧಾಮರು ಕ್ಷೇತ್ರಕ್ಕೆ ಖಂಡಿತ ನಮ್ಮ ತಾಯಿಯವರು ತಂದೆನೂ ಕೆ ಎಚ್ ರಾಮಕೃಷ್ಣ ತುರುವೇಕೆರೆ ತಾಲೂಕಿನಲ್ಲಿ ಅವರು ಎರಡು ಬಾರಿ ಶಾಸಕರಾಗಿದ್ದವರು ನಮ್ಮ ತಾಯಿನೂ ಸಹಿತ ನಮ್ಮ ತಂದೆಯವರು ಶಾಸಕರಾಗಿದ್ದ ಮುಂಚೆ ಅವರೊಬ್ರು ಒಬ್ಬರು ಶಾಸಕರ ಮಗಳಾಗಿದ್ದವರು ಹಾಗಾಗಿ ಅವರು ರಾಜಕೀಯ ಕುಟುಂಬದಿಂದಲೇ ಬಂದಿರೋದ್ರಿಂದ ತಾಲೂಕಿನ ಎಲ್ಲಾ ವರ್ಗದ ಜನರ ಜೊತೆ ಅವ್ರಿಗೆ ಹೆಚ್ಚಿನ ಒಡನಾಟ ಇದೆ ನಾನು ಕೇಳ್ಪಡ್ತೀನಪ್ಪ ನಾಗಮಂಗಲದಲ್ಲಿ ಕೆಲವು ರಾಜಕಾರಣಿಗಳು ಹೇಳ್ತಿರ್ತಾರೆ ಹೊರಗಿನವರು ಕೂಡ ಈ ಚೇತನ್ ಗೌಡರು ಶಿವರಾಮೇಗೌಡರಿಗಿಂತ ಸುಧಕ್ಕನ್ ಬಗ್ಗೆ ಜಾಸ್ತಿ ಅಭಿಮಾನ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ ಹೋಗಿ ಬಂದವ್ರಿಗೆಲ್ಲ ಅನ್ಪೂರ್ಣ ರೀತಿ ಅನ್ನಗಿನ್ನ ಹಾಕೊಂಡು ಆ ಮಟ್ಟಿಗೆ ಜನಗಳನ್ನ ಊಟ ಮಾಡಿಸ ಮನೆಯಿಂದ ಕಳಿಸಿರ್ಲಿಲ್ಲ ಊಟ ಮಾಡಿಸೇ ಕಳಿಸಿದ್ರು ಅಂದರೆ ಆ ಮಟ್ಟಿಗೆ ಅಸ್ತೇನ್ ಕಳಿಸಿರ್ಲಿಲ್ಲ ಅಂತ ಬಟ್ ಇಷ್ಟೆಲ್ಲ ಕೆಲಸ ಮಾಡಿದ್ರು ಇಷ್ಟೆಲ್ಲ ಎಸ್ಸಿದ್ರು ಸಹ ರಾಜಕಾರಣದಲ್ಲಿ ಸರಿಯಾದ ನಾಗಮಂಗಲ ಕ್ಷೇತ್ರ ಗ್ರಿಪ್ ಇಟ್ಕೊಳಕ್ಕಾಗಲಿಲ್ಲ ಏನು ಅಡ್ವರ್ಟ್ ಮಾಡ್ಕೊಂಡ್ರಿ ಇಷ್ಟು ವರ್ಷ ತಾವು ಸರ್ 2008 ಚುನಾವಣೆ ನಿಲ್ದೇ ಒಂದು ಅಡ್ವರ್ಟ್ ಆಗಿತ್ತು ಸರ್ ಅವತ್ ನಿಂತಿದ್ರೆ ಕಷ್ಟ ಆಗಿರೋದು ಯಾಕೆಂದ್ರೆ ಅವಾಗ ಹೊಸದಾಗಿ ನಮ್ಗೆ ಕ್ಷೇತ್ರ ವಿಂಗಡಣೆ ಆದ್ಮೇಲೆ ಮದ್ದೂರು ತಾಲೂಕಿನಿಂದ ಏನು ಕೊಪ್ಪ ಹೋಬಳಿ ನಮ್ಗೆ ಸೇರ್ಕೊಂತು ಅದಿರೋದು 42 ಹಳ್ಳಿ ಆದರೂ 42-43 ಹಳ್ಳಿ ಆದರೂ ಸಹಿತ ಮತದಾರರ ವಾಲ್ಯೂಮ್ ಜಾಸ್ತಿ ಇತ್ತು ಸುಮಾರು 40,000 ಅಧಿಕ ಹೆಚ್ಚು ಮತ ಇತ್ತು ಹಾಗಾಗಿ ನಮ್ಗೆ ಆ ಭಾಗದಲ್ಲಿ ಹೆಚ್ಚು ಟಚ್ ಇರಲಿಲ್ಲ ಹಾಗಾಗಿ ನಿಲ್ಕೊಂಡಿಲ್ಲ ಎಸ್ ಇವತ್ತಿಗೆ ನಿಮ್ಗೆ ಕಾಡ್ತಿರೋ ಪ್ರಶ್ನೆ ಏನು ಇಷ್ಟು ವರ್ಷ ಗ್ಯಾಪ್ ಇದೆ ಲಾಂಗ್ ಗ್ಯಾಪ್ ಈಸಿಲ್ಲ ಕ್ಷೇತ್ರಕ್ಕೆ ನೀವಾಗಲೇ 6-7 ತಿಂಗಳ ಒಂದು ವರ್ಷದಿಂದ ಕೂಡ ಕ್ಷೇತ್ರಕ್ಕೆ ಹೋದ್ರಿ ನೀವು 1 ವರ್ಷದಿಂದ ಹೋಗ್ತಿದ್ದೀರಿ ಮತ್ತೆ ಗ್ರೌಂಡಲ್ಲಿ ಇವ ಮನೆ ಕೂಡ ಗೃಹ ಪ್ರವೇಶಕ್ಕೆಲ್ಲ ಟೈಮ್ ಹತ್ರ ಬಂತು ನಿಮ್ಗೆ ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ ನಾಗಮಂಗಲ ಕ್ಷೇತ್ರದ ಬಗ್ಗೆ ಜನರ ಬಗ್ಗೆ ಸರ್ ಅವ್ರು ತೋರಿಸ್ತಾರೆ ಪ್ರೀತಿಗೆ ನಾನು ಅವ್ರ ಋಣನ ಹೇಗೆ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಯಾವ ಊರಿಗೆ ಹೋದ್ರು ಸಹಿತ ನಮ್ಮನ್ನೇನು ಹೊಸಬ್ರ ತರ ನೋಡ್ತಾ ಇಲ್ಲ ಯಾಕೆ ಬಂದ್ರಿ ನೀವು ಇಷ್ಟು ವರ್ಷ ಆದ್ಮೇಲೆ ಅಂತ ಕೇಳ್ತಿಲ್ಲ ಈಗಲಾದ್ರೂ ಬಂದ್ರಲ್ಲ ನಮ್ಮ ಪರವಾಗಿ ನೀವು ಒಂದು ಧ್ವನಿ ಎತ್ತಲಿಕ್ಕೆ ಅಂತ ಹೇಳಿ ನಮ್ಮ ತಂದೆ ಶಿವರಾಮೇಗೌಡರನ್ನ ನನ್ನನ್ನ ಹಬ್ಕೊಂಡು ನಮ್ಮನ್ನ ಸ್ವಾಗತ ಮಾಡ್ತಿದ್ದಾರೆ ಕ್ಷೇತ್ರದಲ್ಲಿ ವರ್ಸಸ್ ಫೈಟ್ ಬಹುತೇಕ ಟೈಮ್ ಆಗಿರೋದು ವರ್ಸಸ್ ಫೈಟ್ ಫಾರ್ ದ ಫಸ್ಟ್ ಟೈಮ್ ನಾಗಮಂಗಲ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗ್ತಿದೆ ಅದರಲ್ಲೂ ಕೂಡ ನೇರವಾಗಿ ಗಟ್ಟಿ ಧ್ವನಿಯಲ್ಲಿ ಹೇಳ್ತಿದ್ದೀರಿ ನಾವು ಯಾವುದೇ ಪಾರ್ಟಿಗೆ ಹೋಗಲ್ಲ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀವಿ ಗೆಲ್ತೀವಿ ಅಂತ ನಿಮ್ಮ ತಂದೆ ಅವ್ರು ಮಾತಾಡಿದ್ರು ಸೇಮ್ ನಿಮ್ಮ ಜಾಗದಲ್ಲಿ ಕೂತಿರಿ ನಿಮ್ಮ ತಂದೆ ಯಾಕೆ ಸಂದರ್ಶನ ಮಾಡ್ಬೇಕಾರೆ ಹೇಳ್ತಾ ಇದ್ರು ಶಿವ ನಾನು ಎಮ್ ಎಲ್ ಎ ಆಗಕ್ಕೆ ಬಂದಿಲ್ಲ ಮಿನಿಸ್ಟರ್ ಆಗಕ್ಕೆ ಬಂದಿದ್ದೀನಿ ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ ನಾಗಮಂಗಲ ಜನದ ಬಗ್ಗೆ ನಂಗೆ ಕಾನ್ಫಿಡೆನ್ಸ್ ಇದೆ ಅಂತ ಶಿವರಾಮೇಗೌಡರಿಗೆ ಆ ಮಟ್ಟಿಗೆ ನಂಬಿಕೆ ಯಾಕೆ ಅಂತ ಯಾಕಂದ್ರೆ ಜನ ಅವ್ರ ಮೇಲೆ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ ಮತ್ತು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಈ ಬಾರಿ ನಿಮ್ಮನ್ನ ಕಳ್ಸಿಕೊಡ್ತೀವಿ ವಿಧಾನಸೌಧಕ್ಕೆ ನೀವು ಹೋಗಿ ಬನ್ನಿ ಅಂತ ಹೇಳಿ ಎಲ್ಲ ಒಂದು ಶುಭ ಸೂಚನೆ ಕೊಟ್ಟು ಪ್ರತಿ ಹಳ್ಳಿಯಲ್ಲೂ ನಮ್ಮನ್ನ ಬೆಂತಟ್ಟಿ ಕಳಿಸ್ತಾ ಇದ್ದಾರೆ ನಿಮ್ಮ ತಂದೆಯವರ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಅವ್ರ ಒಳ್ಳೆತನನೇ ಅವ್ರ ಮೈನಸ್ ಪಾಯಿಂಟ್ ಅವ್ರ ಒಳ್ಳೆತನನೇ ಅವ್ರ ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಅಂದ್ರೆ ಇಸ್ ಹಾರ್ಡ್ ವರ್ಕರ್ ಹಾರ್ಡ್ ವರ್ಕರ್ ಮತ್ತೆ ನಮ್ದವ್ರು ಕೈ ಬಿಡಲ್ಲ
ಒಂದು ಮಾತು, ಶಿವರಾಮೇಗೌಡರು ಫಿಲ್ಟರ್ಲೆಸ್ ಅನ್ಸಿದ್ನ ಹೇಳ್ಬಿಡ್ತಾರೆ, ಸಮಟೈಮ್ ಆಡೋ ಭಾಷೆಯಲ್ಲಿ ಮಾತಾಡೋದು ಕೂಡ ಅಧ್ವಾನ್ಗಳಾಗ್ಬಿಟ್ಟವೆ ಅಂತ ಹೇಳ್ತಾರೆ. ಅದೇನು ಹೇಳ್ತಿರ್ತಾವ? ಅದು ಕೆಲವು ಟೈಮ್ ಆಗಿದೆ, ಅದೇನು ಅವ್ರ ಹಿರಿತನಕ್ಕೆ ಕೆಲವು ಟೈಮ್ ಒಂದೊಂದ್ಸಲಿ ಆ ನೋವಿಗೆ, ಯಾಕಂದ್ರೆ ಅವ್ರ ಮುಂದೆ ಆಡ್ಕೊಂಡು ಬೆಳೆದಂತ ಮಕ್ಕಳುಗಳೆಲ್ಲ ಇವತ್ತು ಮಕ್ಕಳು ಅಂದ್ರೆ ತಪ್ಪಾಗಲ್ಲ, ಮಕ್ಕಳುಗಳೆಲ್ಲ ಇವತ್ತು ಎಂಎಲ್ಎಗಳಾಗಿ ಮಂತ್ರಿಗಳಾಗ್ಬಿಟ್ರು. ಬಹುಶಃ ನಾನು ಇಷ್ಟೆಲ್ಲ ಮಾಡಿದ್ರು ಸಹಿತ ಇಷ್ಟೆಲ್ಲ ನಾನು 40 ವರ್ಷದಿಂದ ರಾಜಕಾರಣದಲ್ಲಿ ಇದ್ದು ನಾನೇನು ಆಗ್ಲಿಲ್ವಲ್ಲ ಅನ್ನೋ ಒಂದು ನೋವಿನಿಂದ ಒಂದೊಂದ್ಸಲಿ ಹಂಗೆ ಮಾತಾಡ್ಬೋದು. ಬಟ್ ಉದ್ದೇಶಪೂರ್ವಕವಾಗಿ ಯಾರಿಗೂ ನೋವು ಮಾಡಬೇಕು ಅಂತ ಅವ್ರು ಮಾತಾಡಿರೋದು ನಾನು ನೋಡಿದ್ದೆ. ನಾನು ಆಗ್ಲೇ ಹೇಳಲ್ಲ, ಈ ಜೋಡ ಎತ್ತಿನ ರೀತಿ, ಚೇತನ್ ಗೌಡರು ಒಬ್ಬ ಮಾಜಿ ಶಾಸಕರ ಮಗ ಅಲ್ಲ, ಚೇತನ್ ಗೌಡರು ಸಹ ಒಂದು ಚುನಾವಣೆಯನ್ನು ನಿಂತು ಪ್ರಬಲ ಸ್ಪರ್ಧೆಯನ್ನು ಕೊಟ್ಟವರು, ಅದು ಆರ್ ಅಶೋಕ್ಗೆ. ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಆಕಾಂಕ್ಷೆ ಇಟ್ಕೊ ಬೆಂಡಿಂಗ್ನ ಬೆಲೆಗೆ ಸಂಬಂಧಪಟ್ಟಂಗೆ ಎಲ್ಲ ಓಡಾಟವನ್ನು ಕೊಡ್ತಾ ಇದ್ರಿ. 2018 ಚೇತನ್ ಗೌಡರು ನಾಗಮಂಗಲದ MLA ಅಂತ ಒಂದಷ್ಟು ಸೌಂಡ್ ನಿಮ್ಮವ್ರು ಕರೀತಿರ್ತಾರೆ, ಹೇಳ್ತಿರ್ತಾರೆ. ಶಿವರಾಮೇಗೌಡರ ಮೇಲೆ ನಂಬಿಕೆ ಹಿರಿಯರಿಗಿದ್ರೆ ಕಿರಿಯರಿಗೆ ಚೇತನ್ ಗೌಡರ ಮೇಲೆ ನಂಬಿಕೆ ಯಾಕೆ ಅಂತ, ಯಾವ ವಿಚಾರಕ್ಕೆ ನಂಬಿಕೆ ನಿಮ್ಮ ಮೇಲೆ? ಏಕೆಂದ್ರೆ ನನ್ನ ಮೇಲೆ ಬಹಳಷ್ಟು ಇವತ್ತಿನ ಯಂಗ್ಸ್ಟರ್ಸ್ ಒಂದು ಬಹಳಷ್ಟು ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಇವ್ರು ಯಾರು ಮಾಡಿದ್ರೆ ಏನೋ ಒಂದು ಮಾಡ್ತೀನಿ ಅಂತ ಒಂದು ನಂಬಿಕೆ ಇಟ್ಕೊಂಡು ಅದನ್ನ ರೂಢಿಸ್ಕೊಳ್ತೀನಿ. ನಾವು ಕೇಳ್ಪಡ್ತೀನಪ್ಪ, ಅವಾಗ ಅವಾಗ ಯಾರೋ ಹೇಳ್ತಿರ್ತಾರೆ ಹಂಗೆ, ಕಡೆಗಳಿಗೆ ಚೇತನ್ ಗೌಡರು ಕ್ಯಾಂಡಿಡೇಟ್ ಆದರೂ ಆಗ್ಬಿಡ್ಬೋದೇನೋ ಅಂತ. ದೈವೇಚ್ಛೆ ಸರ್, ದೈವೇಚ್ಛೆ ಅಂತ. ಎಸ್, ನಾಗಮಂಗಲದ ಬಗ್ಗೆ ಕೊನೆ ಚುನಾವಣೆ ನಮ್ಮ ತಂದೆಯವರಿಗೆ ವಯಸ್ಸಾಗಿದೆ, ಅವರೇ ಅಭ್ಯರ್ಥಿ ಆಗಬೇಕು ಅನ್ನೋದು ಒಬ್ಬ ಕಾರ್ಯಕರ್ತನಾಗಿ ನಂದು ಒಂದು ಆಸೆ ಸರ್. ತಂದೆಯವ್ರನ್ನ ಶತಾಯಗತಾಯ ವಿಧಾನಸೌಧದ ಮೆಟ್ಲು ಹತ್ತಿಸಲೇಬೇಕು ಅಂತ ತೀರ್ಮಾನ ಮಾಡ್ದಂಗೆ ಕಾಣ್ತಾ ಇದೆ. ಜನ ಡಿಸೈಡ್ ಮಾಡಿದ್ದಾರೆ, ಅವ್ರ ಜೊತೆಗೆ ನಾನಿದ್ದೇನೆ, ನಾನು ಜನರ ಜೊತೆ ಇರೋದ್ರಿಂದ ಅವ್ರ ನಮ್ಮ ಜನರ ಪ್ರತಿಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ. ನಾಗಮಂಗಲ ನಿಮ್ಮ ತಂದೆಯವರು MLA ಆಗಿದ್ದ ಸನ್ನಿವೇಶಕ್ಕೂ ಇವತ್ತಿಗೂ ಭಾಳ ವ್ಯತ್ಯಾಸಗಳಿದೆ. ನೀವಾಗಲೇ ಹೇಳ್ತಾರೆ ಚಲುರಾಯಸ್ವಾಮಿ ಅವರು ನಿಮ್ಮ ತಂದೆಯವರು MLA ಆಗಿದ್ದಾಗ ಜಿಲ್ಲಾ ಪಂಚಾಯತ್ ಮೆಂಬರು, ಇವತ್ತು ಅವರಾಗಲೇ 3 ಬಾರಿ MLA ಆಗೋದ್ರು. ನೀವು ಬೇಡ ಅಂತ ಹಿಂದೇಟ್ ಹಾಕ್ದಾಗ ಆ ಗ್ಯಾಪಲ್ಲಿ ಬಂದಂಥ ಸುರೇಶ್ ಗೌಡರು 2 ಸಾರಿ MLA ಆಗೋದು. ಸೊ ಈ ಕಾಲಘಟ್ಟ ನಡೆದೋಗ್ಬಿಟ್ಟಿದೆ. ಅವತ್ತಿನಷ್ಟೇ ಪ್ರಬಲರಾಗಿದ್ದಾರಾ ಶಿವರಾಮೇಗೌಡರು ಇವತ್ತು? 100% ಸರ್, ನಾವೆಲ್ಲ ಯಂಗ್ಸ್ಟರ್ಸ್ ಆದರೂ ಸಹಿತ ಅವ್ರು ನೋಡಿ ನಾಚಿಕೆ ಆಗುತ್ತೆ ನಮಗೆ. ಅವ್ರಿಗೆ 68-67 ವಯಸ್ಸು ನಮ್ಗೆ ಕಾಣಲ್ಲ, ಅದು 50 ವರ್ಷದವ್ರ ತರ ಓಡಾಡ್ತಾರೆ ಸರ್. ಅದೇ ಒಂದು ಮಸ್ಸು, ಅದೇ ಒಂದು ಉತ್ಸಾಹ. ಅಷ್ಟು 9 ಚುನಾವಣೆ ಫೇಸ್ ಮಾಡಿದ್ದಾರೆ ಅವ್ರು, ಅಷ್ಟು ಬಾರಿ ಚುನಾವಣೆಗಳು ಫೇಸ್ ಮಾಡಿದ್ರು ಸಹಿತ 2023 ಫ್ರೆಶ್ ಕ್ಯಾಂಡಿಡೇಟ್ ರೆಡಿ ಆಯ್ತು ಅಂತ ಅನಿಸ್ತಾ. ಎಲ್ಲರೂ ಯಾರೋ ಪಾರ್ಟಿಲಿ ಟಿಕೆಟ್ ಸಿಕ್ಕಿಲ್ಲ ಅಂದಾಗ ತಳಪ್ಪ ಇನ್ನೊಂದು ಪಾರ್ಟಿ ಟ್ರೈ ಮಾಡೋಣ ಅಂತಂತಾರೆ. ನಿಮ್ಮನ್ನು ನಾನು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ BJP ನಾಯಕರು ಸಂಪರ್ಕ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀನಿ ಗೊತ್ತಿರೋ ಮಾಹಿತಿ ಪ್ರಕಾರ. ಇಲ್ಲ ಬೇಡ ಬೇಡ ಗುರು, ನನಗೆ ಇಂಡಿಪೆಂಡೆಂಟೇ ನಾನು ಅನ್ನೋ ಒಂದು ಈ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ ನಿಮ್ಮದು, ಈ ಕಾನ್ಫಿಡೆನ್ಸ್ ಲೆವೆಲ್ಗೆ ಮೂಲ ಕಾರಣ ನೀವು ಜನ ಅಂತ ಹೇಳ್ತೀರಿ, ನಾಗಮಂಗಲ ಜನ ಸಪೋರ್ಟ್ ಮಾಡ್ತಾವ್ರು ನಿಮ್ಗೆ ಇದಾಗತ್ತೆ ಅಂತ. ಬಟ್ ಈಸಿ ಈಸಿ ಯಾವ ಚುನಾವಣೆನೂ ಯಾವ ಪಕ್ಷಕ್ಕೂ ಸಹಿತ ಈಸಿ ಇಲ್ಲ ಸರ್. ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ಯಾವುದು ಸಹಿತ ಈಸಿ ಇಲ್ಲ, ಅದನ್ನ ಈಸಿ ಮಾಡ್ಕೋಬೇಕು. ಎಸ್, ನಾಗಮಂಗಲ ವಿಚಾರಕ್ಕೆ ಬರೋದೇ ಆದರೆ ನೇರವಾಗಿ, ಭಾಳಷ್ಟು ಜನ ನೀವು ಆಗಲೇ ಸಂಪರ್ಕ ಕಡಿದೋಗಿಲ್ಲ ಯಾಕಂದರೆ ನಿಮ್ಮ ತಂದೆಯವರು 2009 BJPಯಿಂದ ಮಂಡ್ಯ ಲೋಕಸಭೆ ಸ್ಪರ್ಧೆ ಮಾಡಿದಾಗ ನಾಗಮಂಗಲದಲ್ಲಿ ಚಲುರಾಯಸ್ವಾಮಿಗೆ ಲೀಡ್ ಆಗಿತ್ತು, ಸೆಕೆಂಡ್ ಪ್ಲೇಸಲ್ಲಿ ನಿಮ್ಮ ತಂದೆಯವರು 38,000 BJPಗೆ ಓಟು ಕ್ಯಾಂಡಿಡೇಟ್ ಆಗಿದ್ದಾಗ ಅಂಬರೀಷ್ ಅವರು ಹಾಲಿ ಸಂಸದರಿಗೆ ಅವತ್ತು ಸೋಲಿಸಿದ್ರು ಜನ 3ನೇ ಪ್ಲೇಸು. ಸೊ ಇವತ್ತಿಗೆ ಹೇಳೋದೇ ಆದರೆ ಎಷ್ಟು ಮತದಾರರನ್ನ ನೀವು ಸೆಳೆದಿದ್ದೀರಿ ಇವತ್ತು ಈ ಕ್ಷಣಕ್ಕೆ? ನನಗೆ ಇಷ್ಟು ಮತಗಳು ಬರ್ಬೋದು ಶಿವ ಅವರೇ, ನಮ್ಮ ತಂದೆಯವ್ರಿಗೆ ಏನೋದಾದ್ರೆ ಎಷ್ಟು ಬರುತ್ತೆ? ಈಗ ಸದ್ಯಕ್ಕೆ ನೋಡೋದು 40,000-50,000ಕ್ಕೆ ನಮ್ಗೇನು ಸಮಸ್ಯೆ, 40,000-50,000 ಮತಗಳಿಗೆ ನಮ್ಗೇನು ಸಮಸ್ಯೆ, ಏನು ಸಮಸ್ಯೆ, ಏನು ಸಮಸ್ಯೆ? ಎಸ್, ಸಕಲ ರೀತಿಯಲ್ಲೂ ಚುನಾವಣೆ ಮಾಡಕ್ಕೆ ರೆಡಿ ಆಗಿದ್ದೀರಿ, ಎಲ್ಲ ರೀತಿಯಲ್ಲೂ ಎಲ್ಲ ಪಟ್ಟುಗಳನ್ನೂ ಹಾಕ್ತೀರಿ ಎಲ್ಲ. ನಾಗಮಂಗಲ ಜನಕ್ಕೆ ಮತದಾರರಿಗೆ ಕೇಳೋದಾರ ಏನು ಕೇಳ್ತಿರ್ತಾವು? ಈ ಬಾರಿ ತಂದೆಯವ್ರಿಗೆ ಒಂದು ಅವಕಾಶ ಮಾಡಿ ಅವ್ರ ಕೈ ಹಿಡೀರಿ, ಮುಂದಿನ ದಿನಗಳಲ್ಲಿ ಅವ್ರ ಪರವಾಗಿ ನಾನಿದ್ದು ಅವ್ರ ಪರವಾಗಿ ನಾನು ಕೆಲಸ ಮಾಡಿ ನಿಮ್ಮ ವಿಶ್ವಾಸನ ಉಳಿಸ್ಕೊಂತೀನಿ, ನಿಮ್ಮ ಪ್ರೀತಿನ ಉಳಿಸ್ಕೊಂತೀನಿ. ಎಸ್, ಕಡೆ ಅಂತ ಬಂದಿದ್ದೀವಿ ಸಂದರ್ಶನದಲ್ಲಿ, ಉಳಿದವರು ಏನು ಕೆಲಸ ಮಾಡಲಿಲ್ವೇ ನಿಮ್ಮ ತಂದೆಯವ್ರು ಬಿಟ್ಟು ನಾಗಮಂಗಲಕ್ಕೆ? ಚಲುರಾಯಸ್ವಾಮಿ ಅವರಾಗ್ಬೋದು, ಸುರೇಶ್ ಗೌಡರ್ ಆಗ್ಬೋದು, ಅದು ಜನನ್ ಕೇಳಬೇಕು. ಯಾಕೆ ನಾನು ಹೇಳಿದ್ರೆ ನನ್ನ ಶಿವರಾಮೇಗೌಡರು ಪರ ಮಾತಾಡ್ದಂಗೆ ಜಾರ್ಕತಿರ್ಲ. ಯಾಕೆ ರಾಜಕಾರಣಿಗಳು ಸಹಜ, ಏ ಏನೋ ಮಾಡಲಿಲ್ಲ ಅಂತ ಹೇಳ್ತಾರೆ, ಯಾಕೆ ಅದೆಲ್ಲ ಉತ್ತರವನ್ನ ಕೊಡದೆ ಇಲ್ಲಪ್ಪ ಜನಕ್ಕೆ ಬಿಟ್ಟಿದ್ದು ಜನಕ್ಕೆ ಬಿಟ್ಟಿದ್ದು ಅಂತೀರಿ? ಏನ್ ಟೀಕೆ ಮಾಡಬಾರ್ದು ಯಾರನ್ನೂ ಅಂತಾನ? ಇಲ್ಲ, ನಿರ್ಧಾರ ಮಾಡ್ಬೇಕಾದ್ರೆ ಜನ. ಈಗ ನಾನು ವಯಸ್ಸಲ್ಲಿ ಚಿಕ್ಕವನಾಗಿದ್ದೀನಿ, ನಾನು ಅವ್ರ ಬಗ್ಗೆ ಟೀಕೆ ಮಾಡೋಷ್ಟು ದೊಡ್ಡವನಲ್ಲ, ಅದು ನಮ್ಮ ಜನ ನಿರ್ಧಾರ ಮಾಡ್ತಾರೆ ಯಾರು ಕೆಲಸ ಮಾಡಿದಾರೆ ಯಾರು ಕೆಲಸ ಮಾಡಿಲ್ಲ ಅಂತೇಳಿ. ಹಿಂದೆ ಇಬ್ಬರೇ ಇದ್ರು, ಇವತ್ತು 3 ಜನ ಇದ್ರು, ತ್ರಿಕೋಣ ಸ್ಪರ್ಧೆ ಇದೆ. ಹಾಗಾಗಿ ಪಕ್ಷೇತರರಾದ್ರೂ ಸಹ ಚೇತನ್ ಗೌಡರಿಗೆ ಕಾಂಗ್ರೆಸ್ ಮೇಲೆ ಅತಿ ಹೆಚ್ಚು ಲವ್, DK ಶಿವಕುಮಾರ್ ಅವ್ರ ಮೇಲೆ ಅತಿ ಹೆಚ್ಚು ಪ್ರೀತಿ, ಇವೆಲ್ಲವೂ ಇದೆ ಅಂತ ಕೇಳ್ಪಟ್ಟಿದ್ದೀನಪ್ಪ. ನನ್ನ ರಾಜಕೀಯದ ಗುರು ಸನ್ಮಾನ್ಯ KPCC ಅಧ್ಯಕ್ಷ DK ಶಿವಕುಮಾರ್ ಸಾಹೇಬರು, ನನ್ನ ರಾಜಕೀಯಕ್ಕೆ ನಮ್ಮ ತಂದೆಯವರು ನಮ್ಮ ತಾತ ರಾಜಕೀಯದಲ್ಲಿದ್ರು ಸಹಿತ ನನ್ನನ್ನು ಯೂತ್ ಕಾಂಗ್ರೆಸ್ ಮುಖಾಂತರ
ರಾಜಕೀಯಕ್ಕೆ ತಂದಿದ್ದು ನಮ್ಮ ಡಿ ಕೆ ಶಿವಕುಮಾರ್ ಅನ್ನೋರು. ಹಾಗಾಗಿ ನಾನು ಅವ್ರ ಜೊತೆ 23 ವರ್ಷ ದುಡಿದಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ, ಸಕ್ರಿಯವಾಗಿ ದುಡಿದಿದ್ದೀನಿ. ಹಾಗಾಗಿ ಅವ್ರ ಮೇಲೆ ಹೆಚ್ಚು ಪ್ರೀತಿ ಗೌರವ. ಇನ್ನೊಂದು ವಿಚಾರ ಅಂತಂದ್ರೆ, ನಾಗಮಂಗಲ ಜನಕ್ಕೆ ಹೇಳೋದೇ ಆದರೆ, ನೀವು ಹೇಳಿದ್ರಿ ಒಂದಷ್ಟು ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ಡೆವಲಪ್ಮೆಂಟ್ ಆಗಬೇಕು, ಅದೇ ನಮ್ಮ ಅಜೆಂಡಾ ಅಂತ ಹೇಳಕ್ಕೆ ಹೊರಟಿದ್ದೀರಿ. ನಾಗಮಂಗಲದಲ್ಲಿ ಇವತ್ತಿನ ರಾಜಕಾರಣದ ಏನು ಇನ್ನು ಈಸಿ ಟಾಸ್ಕ್ ಅಲ್ಲ, ನೀವು ಹೇಳಿದ್ರಿ ಈಸಿ ಟಾಸ್ಕ್ ಅಲ್ಲ, ಭಾಳ ಟಫ್ ಇದೆ. ಚುನಾವಣೆ ಮಾಡ್ತಾ ಇದ್ದೀರಿ, ಪ್ರತಿದಿನ ಕ್ಷೇತ್ರಕ್ಕೆ ಹೋಗ್ತೀರಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕ್ಷೇತ್ರದಲ್ಲಿ ಇರ್ತೀರಿ, ಚುನಾವಣೆಯನ್ನು ಮಾಡ್ತಾ ಇದ್ದೀರಿ. ನೀವು ಕೇಳ್ಪಟ್ಟಂಥ ಮಾತು ಇಲ್ಲ, ಜನ ಹಿಂಗೆ ಅಂತವ್ರೆ ಸರ್ ನಮ್ಮ ಬಗ್ಗೆ ಅನ್ನೋದಾರೆ, ಜನ ಏನು ಹೇಳ್ತಾರೆ ನಿಮ್ಮ ಬಗ್ಗೆ? ಸರ್, ಜನ ನನ್ನ ಮೇಲೆ ಭಾಳಷ್ಟು ನಿರೀಕ್ಷೆ, ಯುವಕ ಇರೋದ್ರಿಂದ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇವತ್ತು ಏನಾಗಿದೆ, ಎಲ್ಲಾ ರಾಜಕೀಯ ಪಕ್ಷಗಳು ಯುವಕರನ್ನ ಬರೀ ಅವ್ರ ಚುನಾವಣೆಗೆ ಮಾತ್ರ ಉಪಯೋಗಿಸ್ಕೊತಾ ಇದ್ದಾರೆ. ಆದ್ರೆ ತಾಲೂಕಿಗೆ ಯುವಕರಿಗೆ ಏನ್ ಮಾಡ್ಬೇಕು ಅನ್ನೋದ್ರ ಒಂದು ಒಂದು ಸಂಕಲ್ಪ ಆಗ್ಲಿ, ಒಂದು ದೃಢ ನಿರ್ಧಾರ ಆಗ್ಲಿ ಯಾರು ಸಹಿತ ಬಂದಿಲ್ಲ. ಇವತ್ತಿನ ತನಕ ಇಷ್ಟೆಲ್ಲಾ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ ನಮ್ಮ ತಾಲೂಕಿಂದ ಪ್ರತಿನಿಧಿಸಿದಂಥವ್ರು, ಯಾರು ಸಹಿತ ಇಂಡಸ್ಟ್ರಿಗಳು ತರಬೇಕು ಅಂತ ಒಂದು ಯೋಚನೆ ಮಾಡಲಿಲ್ಲ. ಹೆಣ್ಮಕ್ಳಿಗೆ ಸ್ವಾವಲಂಬನೆಯಿಂದ ಜೀವನ ಮಾಡ್ಲಿಕ್ಕೆ ಸರ್ಕಾರದಿಂದ ಹಲವಾರು ಸ್ಕೀಮ್ಗಳಿದ್ದಾವೆ, ಅದನ್ನ ಅವ್ರಿಗೆ ತಲುಪಿಸುವಂತ ಒಂದು ಕೆಲಸವನ್ನ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಇವತ್ತು ಒಂದು ಇಂಡಸ್ಟ್ರಿ ಸಹಿತ ನಮ್ಮ ತಾಲೂಕಿನಲ್ಲಿಲ್ಲ. ಹೇಳ್ಕೊಳ್ಳಕ್ಕೆ ನಾಗಮಂಗಲ ತಾಲೂಕು ಬಹಳ ಹೆಸರಾಂತ ತಾಲೂಕು, ಆದ್ರೆ ಇವತ್ತಿಗೂ ಒಂದು ಇಂಡಸ್ಟ್ರಿ ಇಲ್ಲ. ನಾನು ಕೇಳ್ತೀನಿ, 25 ವರ್ಷದಿಂದ ಆಯ್ತು ನಮ್ಮ ತಂದೆಯವರು ಇದ್ದ ಕಾಲದಲ್ಲಿ ಮಾಡ್ಲಿಕ್ಕಾಗಿಲ್ಲ, ತದನಂತರ ಅವ್ರು ಬಂದ್ ಅವ್ರಾದ್ಮೇಲೆ ಇವರಿಬ್ರು ಸಹಿತ ಇದ್ದಾರೆ. ಇವರಿಬ್ರು ಏನ್ ಮಾಡಿದ್ದಾರೆ, ಯಾಕೆ ಇವರು ಒಂದು ಇಂಡಸ್ಟ್ರಿ ತಂದಿಲ್ಲ, ಯಾಕೆ ಯುವಕರಿಗೆ ಒಂದು ಉದ್ಯೋಗಾವಕಾಶ ಕಲ್ಪಿಸ್ಕೊಡೋಕೆ ಕೊಟ್ಟಿಲ್ಲ? ಇವತ್ತು ಇಡೀ ಬೆಂಗಳೂರಿನಲ್ಲಿ ಯಾವ್ದೇ ಒಂದು ಭಾಗಕ್ಕೋದ್ರು ಸಹಿತ ನಾಗಮಂಗಲ ತಾಲೂಕ್ನವ್ರು ಅಂತ ಹೇಳ್ತಾರೆ. ಅವ್ನ ಆಟೋ ಓಡಿಸ್ತಾ ಇರ್ತಾನೆ, ಹೋಟೆಲ್ ಕೆಲಸ ಮಾಡ್ತಾ ಇರ್ತಾನೆ, ಇನ್ನೊಂದು ಕೆಲಸ ಮಾಡ್ತಾ ಇರ್ತಾನೆ. ಅವ್ರಿಗೆ ಊರ್ನಲ್ಲೇ ಒಂದು ಇಂಡಸ್ಟ್ರಿಗಳನ್ನ ತಂದು ಅವ್ರಿಗೆ ಯಾಕೆ ಅಲ್ಲೇ ಒಂದು ಉದ್ಯೋಗ ಕಲ್ಪಿಸ್ಕೊಟ್ಟು ಬೆಳಿಗ್ಗೆ 9 ಗಂಟೆಗೆ ಬಂದು ಸಾಯಂಕಾಲ 5 ಗಂಟೆಗೆ ಹೋಗಿ ಇಲ್ಲಿ ಬಂದು ಬಾಡಿಗೆ ಕಟ್ಕೊಂಡು ಆ ಲೋನ್ಗಳು ಕಟ್ಕೊಂಡಿರೋದ್ ಬದಲು ಅಲ್ಲಿ ಅವ್ರಿಗೆ ಒಂದು ಉದ್ಯೋಗನ ಯಾಕೆ ಕಲ್ಪಿಸ್ಕೊಡ್ಬಾರ್ದು ಯಾರನ್ನು? ಎಸ್ ವೀಕ್ಷಕರು, ಇದನ್ನು ವಿಷಯ ಹೇಳಬೇಕು. ಮಂಡ್ಯ ಅಂತ ತಕ್ಷಣ ಎಲ್ಲ KRS ನೀರು ಅನ್ಕೋತೀರಿ. ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನೀರು ಅತಿ ಹೆಚ್ಚು ಸಿಗದಂತ ಭಾಗ ಇದ್ರದ್ದು ನಾಗಮಂಗಲ. ನಾಗಮಂಗಲ ಕ್ಷೇತ್ರ ಹಾಗೆ ನೋಡಿದ್ರೆ ಮಂಡ್ಯ ಜಿಲ್ಲೆ ಸಮೃದ್ಧವಾಗಿ ಇರಬಹುದು, ಆದರೆ ನಾಗಮಂಗಲ ಭಾಗಕ್ಕೆ ನೀರಾವರಿ ಸಮಸ್ಯೆ ಇದೆ. ಬಹುತೇಕ ಮಂಡ್ಯ ಜಿಲ್ಲೆಯಿಂದ ಹೊರ ಜಿಲ್ಲೆಗೆ ಹೋಗಿ ಕೆಲಸ ಮಾಡ್ತಾರೋ ಹೋಟೆಲಲ್ಲಿ ಬಾರ್ಗಳಲ್ಲಿ ಅಂತಂದ್ರೆ ಅದು ನಾಗಮಂಗಲ ಮತ್ತು ಸ್ವಲ್ಪ KR ಪೇಟೆ ಭಾಗದ ಇವರು. ಸೊ ಹಾಗಾಗಿ ನಾನು ಮಂಡ್ಯ ಜಿಲ್ಲೆಯವನೇ ಆಗಿ ಬಹಳಷ್ಟು ಮಂಡ್ಯ ಜಿಲ್ಲೆ ನಾಯಕರು ಯಾರೇ ಬಂದರೂ ಕೇಳ್ತಿರ್ತೀನಿ, ನಿಮ್ಮ ವಿಷನ್ ಏನು, ಏನು ಮಾಡ್ತೀರಿ ಅಂತ. ಊರಿಗೆ ಬಂದು ವ್ಯವಸಾಯ ಮಾಡಬೇಕು ಅಂದರೆ ನೀರಾವರಿ ಯೋಜನೆ ಕೊಡಬೇಕು, ಇಲ್ಲ ಅಂತಂದ್ರೆ ಅಲ್ಲೇ ಫ್ಯಾಕ್ಟ್ರಿಗಳಾಗಬೇಕು. ಬಟ್ ಫ್ಯಾಕ್ಟ್ರಿಗಳ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ, ಯಾವುದು ಸಾಧ್ಯ? ಫ್ಯಾಕ್ಟ್ರಿಗಳಾಗಬೇಕು ಅಂತಂದ್ರೆ ಇನ್ವೆಸ್ಟರ್ಸ್ ಬಂದಾಗ ಅವ್ರ ಹತ್ರ ಕಮಿಷನ್ ಕಾಲ ಮಾಡಿದ್ರೆ ಬರೋರು ಓಡೋಗ್ಬಿಡ್ತಾರೆ. ಈಗ ಎಲ್ಲಾ ರೀತಿಯಾದ ಸರ್ಕಾರಿ ಸವಲತ್ತುಗಳನ್ನ ಸರ್ ಅವ್ರಿಗೆ ನೀವು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರು ಕೊಡಿಸ್ಬೇಕು. ಎಸ್, ನಾನು ಅಪ್ಪ ಕಾಂಗ್ರೆಸ್ ಅವರು ಹೇಳ್ತಾರೆ BJP ಸರ್ಕಾರ ಕಮಿಷನ್ ಅಂತ, ಅಲ್ಲಿರೋದು JDS MLA ಅಂಡ್ ಕಾಂಗ್ರೆಸ್ ಅವರು MLA ಇದ್ರು, BJP ಅಂತ MLA ಅಲ್ಲಿ ಇರಲಿಲ್ಲ. ವ್ಯವಸ್ಥೆನೇ ನಾನು ಬ್ಲೇಮ್ ಮಾಡ್ತೇನೆ, ವ್ಯವಸ್ಥೆನೇ ಇದೆ ಕಮಿಷನ್, ವ್ಯವಸ್ಥೆನೇ ಅಲ್ಲಿ ಸರಿ ಇಲ್ಲ ಅಂತ ಹೇಳ್ತೀನಿ. ವ್ಯವಸ್ಥೆನೇ ಇವತ್ತು ಹಾಳಾಗಿದೆ ಸರ್. ಇದನ್ನ ಸರಿ ಮಾಡ್ಬೇಕು ಅಂತ ಅಂದ್ರೆ ತಂದೆಯವ್ರು ಬರ್ಬೇಕು. ತಂದೆಯವ್ರನ್ನ ಯಾಕೆ ಬರ್ಬೇಕು ಅಂತ ಹೇಳ್ತೀನಿ ಅಂದ್ರೆ ಅವ್ರ ವಯಸ್ಸಾಗಿದೆ, ಮುಂದಿನ ದಿನಗಳಲ್ಲಿ ನಾನು ಒಂದು ರಾಜಕೀಯ ಕನ್ಸು ಇಟ್ಕೊಂಡು ಬಂದಿದ್ದೀನಿ. ರಾಜಕಾರಣಕ್ಕೆಲ್ಲ ದುಡ್ಡು ಮಾಡ್ಬೇಕು ಅಂತ ಬರ್ತಾರೆ, ನೀವೇನ್ ಮಾಡ್ಬೇಕು ಅಂತ ಬರ್ತೀರಿ? ನಾನು ಹೆಸರು ಮಾಡ್ಬೇಕು ಅಂತ ಬಂದಿದ್ದೀನಿ, ಹೆಸರು ಮಾಡ್ಬೇಕು ಅಂತ ಬಂದಿದ್ದೀನಿ. ಫೈನಲಿ, ತಂದೆಯವರು ಮೊನ್ನೆ ಏನೋ ಒಂದು ಹೇಳಿಕೆ ಕೊಟ್ಟಂಗೆ ಗೊತ್ತಾಯ್ತು, ಜನ ಕೇಳ್ತಾ ಇದ್ರು, ಇಲ್ಲ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ, ಸುರೇಶ್ ಗೌಡ್ರೆ ಚಲರಾಯ ಸ್ವಾಮಿ ಅವರು ನೀವು ಬನ್ನಿ ಇಂಡಿಪೆಂಡೆಂಟ್ಗೆ ಸವಾಲ್ ಹಾಕಿ, ಸಾಧ್ಯ ಇದೆಯಾ ಅಂತ ಕರೀತಾರೆ, ಯಾಕಂಗೆ? ಯಾಕಂದ್ರೆ ಅವರಿಬ್ರಿಗೂ ಅದಾಗಲ್ಲ ಸರ್, ಯಾಕಂದ್ರೆ ಕಾಂಗ್ರೆಸ್ ಕಟ್ಟಿದ್ದು ಶಿವರಾಮೇಗೌಡರು, ಇವತ್ತು ಅಲ್ಲಿ ಹೋಗಿ ಫಸ್ಟ್ ಸುರೇಶ್ ಗೌಡರು ಸೇರ್ಕೊಂಡ್ರು, ತದನಂತರ ಚಲರಾಯ ಸ್ವಾಮಿ ಅವರು, ಜನತಾದಳನ ಕಟ್ಟಿದ್ದು ಚಲರಾಯ ಸ್ವಾಮಿ ಅವರು, ಅಲ್ಲಿ ಹೋಗಿ ಸುರೇಶ್ ಗೌಡರು ಸೇರ್ಕೊಂಡ್ರು. ಸೊ ಇವರಿಬ್ರಿಗೂ ತಂದೆ ಆದಂತ ಓಟ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಹುಡುಕ್ಬೇಕು, ಬಹುಶಃ ಹುಡುಕಿದ್ರೆ ಉತ್ತರ ಸಿಗ್ಬೋದು. ಎಸ್, ಅಂದ್ರೆ ನಾಗಮಂಗಲದಲ್ಲಿ ಶಿವರಾಮೇಗೌಡರಿಗೆ ತನ್ನದೇ ಆದಂತ ವೋಟ್ ಬ್ಯಾಂಕ್ ಇದೆ, ಅವರಿಬ್ರು ಬೇರೆ ಪಾರ್ಟಿ ನೆರಳಲಿದ್ದಾರೆ, ಇಂಡಿವಿಜುವಲಿ ಬಂದಾಗ್ಲಿ ಅವ್ರ ಬಲ ಗೊತ್ತಾಗುತ್ತೆ ಅಂತ ಹೇಳ್ತೀರಿ? ಖಂಡಿತವಾಗಿ, ಯಾಕಂದ್ರೆ ಹಿಂದೆ ಅವರು 2 ಬಾರಿ ಶಾಸಕರಾಗಿದ್ದಾಗ 318 ಹಳ್ಳಿಗಳಿಗೆ ಅವತ್ತಿನ ಕಾಲಕ್ಕೆ ಏಕಕಾಲಕ್ಕೆ ಕುಡಿಯೋ ನೀರನ್ನ ಕಲ್ಪಿಸ್ಕೊಟ್ಟಂತವ್ರು ಇವರು, ಮತ್ತು ಅವತ್ತು ದನದ ಆಸ್ಪತ್ರೆಗಳು ಮತ್ತು ಮನುಷ್ಯರ ಆಸ್ಪತ್ರೆಗಳು ಮತ್ತು ಶಾಲೆಗಳು ಮತ್ತು ಜೂನಿಯರ್ ಕಾಲೇಜುಗಳು ಇವೆಲ್ಲವನ್ನು ಸಹಿತ ಅವತ್ತು ತಂದೆಯವ್ರು ಮಾಡಿರೋದೆ, ಇವತ್ತು ಅವರು ಪಕ್ಷೇತ್ವವಾಗಿ ನಿಂತ್ಕೊಂತೀನಿ ಅಂತ ಘಂಟಾಘೋಷವಾಗಿ ಹೇಳಲಿಕ್ಕೆ ಇರ್ತಕ್ಕಂಥ ಅವರು ಶ್ರೀರಕ್ಷ. ಎಸ್ ವೀಕ್ಷಕರೇ, ನಿಮ್ಗೊಂದು ವಿಷಯ ಗೊತ್ತಿರಲಿ, ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ಎಲ್ಲರೂ ಕೂಡ ಪಕ್ಷ ಟಿಕೆಟ್ಗಾಗಿ ಕೇಳ್ತಾರೆ, ಕೊಟ್ಟಿಲ್ಲ ಅಂದ್ರೆ ತಳಪ ಮುಂದಿನ ಚುನಾವಣೆ ನೋಡೋಣ ಅಂತಾರೆ, ಇಲ್ಲ ಬಂಡೆದ್ದು ಹೋಗ್ತಾರೆ. ಆದರೆ ಚುನಾವಣಾ ಒಂದು 6 ತಿಂಗಳಿದ್ದಾಗಲೇ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತ ಶಿವರಾಮೇಗೌಡರು ನಾಗಮಂಗಲದ ಅಖಾಡದಲ್ಲಿ ಸೌಂಡ್ ಮಾಡ್ತಾ ಇದ್ದಾರೆ. ಇನ್ನು ಶಿವರಾಮೇಗೌಡರು ಪುತ್ರ ಚೇತನ್ ಗೌಡರು ಸಹ ರಾಜಕಾರಣದ ಆದಿ, ಕಳೆದ 20-25 ವರ್ಷದಿಂದ 23 ವರ್ಷ ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡಿದ್ದಾರೆ. ಪದ್ಮನಾಭನಗರ ಅಂತ ಕ್ಷೇತ್ರ ಬರುತ್ತೆ ಬೆಂಗಳೂರಲ್ಲಿ, ಅಲ್ಲಿ ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡಿ ಸ್ವಲ್ಪ ಮತಗಳಲ್ಲಿ ಸೋತಂಥವ್ರು. ಸೊ ಇದೀಗ ಅವ್ರ ತಂದೆಯನ್ನು MLA ಮಾಡಲೇಬೇಕು ಅಂತ ಚೇತನ್ ಗೌಡರು ನಿಂತಿದ್ದಾರೆ. ಇವ್ರ ತಂದೆಯವ್ರನ್ನ ಕೂಡ ನಾನು ಸಂದರ್ಶನ ಮಾಡಿದ್ದೀನಿ, ಶಿವರಾಮೇಗೌಡರನ್ನ. ಹಾಗಾಗಿ ತಂದೆಯವರ ರಾಜಕಾರಣದ ಆದಿಯಲ್ಲಿ ಇವ್ರನ್ನ ಅಳೆಯುವಂಥ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇವ್ರದೇ ಆದಂಥ ರಾಜಕಾರಣದ ಆದಿ ಇತ್ತು. ಹಾಗಾಗಿ ಚೇತನ್ ಗೌಡರು
ಭವಿಷ್ಯದ ನಾಗಮಂಗಲ ಕಟ್ಟ ಕೊಟ್ಟಿದ್ದಾರೆ, ನಾಗಮಂಗಲದಲ್ಲಿ ಭವಿಷ್ಯವನ್ನು ಕಂಡುಕೋತೀನಿ ಅಂತ ಹೋಗ್ತಿದ್ದಾರೆ. ಅವ್ರಿಗೆ ಕಾನ್ಫಿಡೆನ್ಸ್ ಇದೆ. ತಂದೆಯವರು 2000 ವಿಧಾನಸೌಧ ಮೆಟ್ಲತ್ತಿದ್ದೆ ಪಕ್ಷೇತರರಾಗಿ, ಮೂರನೇ ಸರ್ ಜನ ಕಳಿಸಲ್ವೇ, ಅವ್ರ ಕಡೆ ಚುನಾವಣೆ, ಹಾಗಾಗಿ ತಂದೆಯವರು ಸ್ಪರ್ಧೆ ಮಾಡ್ತಾರೆ, ಗೆಲ್ತಾರೆ, ಮಿನಿಸ್ಟರ್ ಆಗ್ತಾರೆ ಅನ್ನೋದು ಚೇತನ್ ಗೌಡರು. ಆ್ಯಂಡ್ ಭವಿಷ್ಯದ ನಾಗಮಂಗಲ ಹೇಗೆ ಕಟ್ಟಬೇಕು ಅಂತ ನನಗೆ ಗೊತ್ತು, ನಾನು ಮಾಡ್ತೀನಿ ಅನ್ನೋದು ನಿಮ್ಮ ಮಾತು. ಅಂತಿಮವಾಗಿ ಹೇಳೋದಾದ್ರೆ ಜನಕ್ಕೆ ಏನು ಅಪೀಲ್ ಮಾಡ್ತೀರಿ? ಏನಿಲ್ಲ, ಈಗ ತಾವೆಲ್ಲ ನಮ್ಮ ನಾಗಮಂಗಲ ತಾಲೂಕಿನ ಜನ ಬಹಳ ಬುದ್ಧಿವಂತರಿದ್ದಾರೆ, ಬಹಳ ಪ್ರಜ್ಞಾವಂತಿದ್ದಾರೆ. ಅವರು ಹಳ್ಳಿ ರೈತರಾಗಿರ್ಬೋದು, ಬಟ್ ಅವ್ರಿಗೆ ಅವರಲ್ಲಿ ತಿಳುವಳಿಕೆ ಬಹಳಷ್ಟಿದೆ. ನಾನು ಅವರೆಲ್ಲರಲ್ಲೂ ಮನವಿ ಮಾಡೋದೊಂದೇ, ಎಲ್ಲರನ್ನು ನೋಡಿದಿರಿ, ಶಿವರಾಮೇಗೌಡರನ್ನು ಸಹಿತ ನೋಡಿದಿರಿ. ಈಗ ಒಂದು ಬಾರಿ ಅವ್ರಿಗೊಂದು ಅವಕಾಶ ಕೊಡಿ, ಅವ್ರ ಪರವಾಗಿ ಅವ್ರ ಪರವಾಗಿ ನಾನು ನಿಂತ್ಕೊಂಡು ಕೆಲಸ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಅವ್ರ ವಿಶ್ವಾಸನ, ಜನರ ವಿಶ್ವಾಸನ ನಾನು ಉಳಿಸ್ಕೊಂತೀನಿ. ಎಸ್ ವೀಕ್ಷಕರೇ, ಫಾರ್ ದ ಫಸ್ಟ್ ಟೈಮ್ ಒಂದು ರಾಜಕಾರಣದ ಇತಿಹಾಸದಲ್ಲಿ, ಮಂಡ್ಯ ರಾಜಕಾರಣದ ಇತಿಹಾಸದಲ್ಲಿ ಮತ್ತೊಮ್ಮೆ ಎರಡು ಬಾರಿ ಇಂಡಿಪೆಂಡೆಂಟ್ ಆಗಿ ಗೆದ್ದು ಮೂರನೇ ಬಾರಿ ಇಂಡಿಪೆಂಡೆಂಟ್ ಆಗಿ ಗೆಲ್ತೀನಿ ಅಂತ ಹೋಗ್ತಾ ಇರತಕ್ಕಂಥ ಏಕೈಕ ವ್ಯಕ್ತಿ ಮಂಡ್ಯ ರಾಜಕಾರಣದ ಇತಿಹಾಸದಲ್ಲಿ. ಯಾಕಂದ್ರೆ ಬೇರೆ ಬೇರೆಯವರು ಬೇರೆ ಬೇರೆ ಜಿಲ್ಲೆ ಭಾಗದಲ್ಲಿ ಮಾಡಿದ್ದಾರೆ. ಅಂದರೆ ಮಂಡ್ಯದ ನಾಗಮಂಗಲದ ಇತಿಹಾಸಕ್ಕೆ ಬರೋದೇ ಆದರೆ ಇಂಡಿಪೆಂಡೆಂಟ್ ಟು ಟೈಮ್ MLA ಮೂರನೇ ಸಾರಿ ಗೆಲ್ತೀನಿ ಅಂತ ಹೋಗ್ತಿರೋ ಶಿವರಾಮೇಗೌಡರಿಗೆ ಅವ್ರ ಪುತ್ರ ಚೇತನ್ ಗೌಡ ರಾಜಕಾರಣಿ ಚೇತನ್ ಗೌಡರು ಸಹ ಸಾಥ್ ಕೊಟ್ಟು ಹೋಗ್ತಾ ಇದ್ದಾರೆ. ರಣಕಣ ರೋಚಕವಾಗಿದೆ. ನಾಗಮಂಗಲ ರಾಜಕಾರಣದ ಇತಿಹಾಸದಲ್ಲಿ ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡ್ತೀವಿ ಅನ್ನೋದು ಚೇತನ್ ಗೌಡರು ಶಿವರಾಮೇಗೌಡರದ್ದು. ರಾಜಕಾರಣದಲ್ಲಿ ಎಲ್ಲರೂ ಗೆಲ್ಲಲೇಬೇಕು ಅಂತ ಬರ್ತಾರೆ. ಇವರ ಉದ್ದೇಶಕ್ಕೆ, ಇವರ ನಿರೀಕ್ಷೆಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ನಾನು ಇವತ್ತಿನ ಸಂದರ್ಶನವನ್ನು ಮುಗಿಸ್ತೇನೆ. ಮತ್ತಷ್ಟು ನಾಯಕನ ಸಂದರ್ಶನ ಮಾಡ್ತೇನೆ ಇದು ಲೀಡರ್ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸೋ ಮಚ್, ಟೈಮ್ ಕೊಟ್ಟರಿ, ನಮ್ಮ ಜೊತೆ ಮಾತನಾಡಿದ್ರಿ. ಏನಾದ್ರು ಹೇಳೋದಿದೆಯಾ ಜನಕ್ಕೆ? ಏನಿಲ್ಲ, ಅಲ್ಟಿಮೇಟ್ಲಿ 2023 ಒಂದು ಬದಲಾವಣೆ ತಗೊಂಡ್ಬನ್ನಿ. ಅಭಿವೃದ್ಧಿಯತ್ತ ನಾಗಮಂಗಲ ತಗೊಂಡೋಗೋಣ. ಬರೀ ಭಾಷಣಗಳಲ್ಲ, ಕೆಲಸ ಮಾಡೋಣ, ಮಾಡಿ ತೋರಿಸೋಣ. ಮಾಡೋ ಕೆಲಸ ಉತ್ಸಾಹದಿಂದ ನಾನು ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ. ನಮಗೊಂದು ಅವಕಾಶ ಕೊಡಿ ಅಂತ ನಾನು ನಮ್ಮ ತಾಲೂಕಿನ ಎಲ್ಲ ಪ್ರಬುದ್ಧವಂತ ಮತದಾರರಲ್ಲಿ ನಾನು ಕೈ ಜೋಡಿಸಿ ಕೇಳ್ಕೊಂಡು. ಎಸ್, ನಾಗಮಂಗಲ ಚುನಾವಣೆಯಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ. ಆದರೆ ನಾಗಮಂಗಲದ ಜನ ಹೊರಗಡೆ ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರೆಲ್ಲ ಮತ್ತು ಆ ತಾಲೂಕಿಗೆ ಬಂದು ನೆಲೆಯೂರಬೇಕು, ಅಲ್ಲಿ ನೀರಾವರಿ ಕೆಲಸ ಆಗಬೇಕು, ಅವರೂರಲ್ಲಿ ಅವ್ರು ಜೀವನ ಮಾಡೋ ಥರ ಆಗಬೇಕು, ಅದನ್ನು ಮಾಡ್ತೀವಿ ಅಂತ ಇವರು ಹೇಳ್ತಿದ್ದಾರೆ. ಏನೇ ರಾಜ್ಯ ರಾಜಕಾರಣದ ಮತ್ತಷ್ಟು ರೋಚಕ ಸಂದರ್ಶನ ಸುದ್ದಿಗಳನ್ನ ಕೊಡ್ತಾ ಹೋಗ್ತಿರ್ತವೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ವೀಕ್ಷಕರೇ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.